चानल स्वागत सुस्वागत सुमार दिन आयतु नानु यावदु वीडियोस हाक्ता इल्ला याके अंतंद्रे गुड न्यूस इदे नानु आक्चुअली नन्न ड्रीम राइड न कंप्लीट माडक होग्ता इदीनि विच इज ऑब्वियसली एल्लर बैकर एल्ला ओंदु प्रतियोंदु बैकर न ओंदु आसे अदु निमगे गोत्तिरबेकु इन्नेन हेळि लेह लदाख हौदु बट सति बरी लेह लदाख मात्र माड्ता इल्ल नानु सो ऐ एम गोयिंग टू वन आफ् द वर्ल्ड्स हाईएस्ट मोटरबल रोड ಎಲ್ಲಿ ಅಂತ ಕೇಳಿದ್ರೆ ಉಮ್ಲಿಂಗ್ಲಾ ಪಾಸ್ 19300 ಅಡಿ ಎತ್ತರದಲ್ಲಿ ಇರುವಂತ ಒಂದು ಪಾಸ್ ಅದು ಕಳೆದ ಒಂದು 2 ವರ್ಷದಿಂದ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಬಟ್ ಅಲ್ಲಿಗೆ ಕಂಪ್ಲೀಟ್ ಆಗಿ ಟೂರಿಸ್ಟ್ ರೋಡ್ ಏನು ಮಾಡಿಲ್ಲ ಸೋ ಆಲ್ಮೋಸ್ಟ್ ಆಲ್ ತುಂಬಾ ಆಬ್ಸ್ಟಕಲ್ಸ್ ಎಲ್ಲ ಇದೆ ಅಲ್ಲಿಗೆ ಏನು ಕರೆಕ್ಟ್ ಆಗಿ ಮ್ಯಾಪ್ ಕೂಡ ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ ನೋಡಿ ರೂಟ್ಸ್ ಏ ತೋರಿಸಲ್ಲ ಅಲ್ಲಿಗೆ ಸೋ ಆಲ್ಮೋಸ್ಟ್ ಆಲ್ ಒಂದು 20 ಡೇಸ್ ರೈಡ್ ನಂದು ಸೋ ಇವಾಗ ಇಲ್ಲಿ ಏನಕ್ಕೆ ಇದೀನಿ ಇಷ್ಟು ಬೆಳಗ್ಗೆ ಎಷ್ಟು ಟೈಮ್ 7 ಗಂಟೆ 7 ಗಂಟೆಗೆ ಏನಕ್ಕೆ ನಾನು ಇಲ್ಲಿ ಇದೀನಿ ಅಂತಂದ್ರೆ ಗಾಡಿ ಆಕ್ಚುಲಿ ಇಲ್ಲಿ ಇರುವಂತ ಎಕ್ಸ್ಪಲ್ಸ್ ಈ ಗಾಡಿ ಮತ್ತೆ ಇಲ್ಲಿರೋ ನಮ್ಮ ಪ್ಯಾಂಥರ್ ಈ ಗಾಡಿ ಗೊತ್ತಿರಬೇಕಲ್ಲ ನಿಮಗೆ ಈ ಗಾಡಿ ನಿಮಗೆ ಗೊತ್ತೇ ಇರಬೇಕಲ್ಲ ಎಸ್ ಇದೆ ನಮ್ಮ ಏಸ್ ಆಫ್ ಥರ್ಡ್ ಚಾಂಪಿಯನ್ ವಿನ್ ಆಗಿರುವಂತ ಗಾಡಿ ಸೋ ಈ ಗಾಡಿ ಮತ್ತೆ ಅದೊಂದು ಗಾಡಿ ಮತ್ತೆ ನನ್ನ ಮ್ಯಾಂಬಾ ಹಿಮಾಲಯನ್ ಪ್ಲಸ್ ಒಂದು KTM 250 ಹಾಗೂ ಒಂದು ಥಂಡರ್ಬರ್ಡ್ 350 ಇಷ್ಟು ಗಾಡಿಗಳು ನಾವು ಹೋಗ್ತಾ ಇದೀವಿ ಓಕೆ ಸೋ ಕಮಿಂಗ್ ಟು ದ ಪಾಯಿಂಟ್ ಇವಾಗ 7 ಗಂಟೆಗೆ ಏನಕ್ಕೆ ಇದೀನಿ ಅಂತಂದ್ರೆ ನಾನು ಇವಾಗ ಟ್ರೈಬಲ್ ಅಡ್ವೆಂಚರ್ ಕೆಫೆಗೆ ಹೋಗ್ತಾ ಇದೀನಿ ಏನಕ್ಕೆ ಅಂತಂದ್ರೆ ಅಲ್ಲಿ ವಿಸ್ಟ್ರಾಮ್ 250 ಸುಜುಕಿ ಲಾಂಚ್ ಮಾಡಿದ್ದಾರೆ ಸೋ ಬನ್ನಿ ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ಗಾಡಿ ಯಾವ ತರ ಇದೆ ಯಾವ ತರ ಪರ್ಫಾರ್ಮೆನ್ಸ್ ಇದೆ ಸಸ್ಪೆನ್ಷನ್ಸ್ ಎಲ್ಲ ಹೇಗಿದೆ ಸ್ಪೆಸಿಫಿಕೇಶನ್ ಬಗ್ಗೆ ಇನ್ ಡೀಟೇಲ್ ಆಗಿ ಅಲ್ಲಿ ನಿಮಗೆ ರಿವ್ಯೂ ನ ಮಾಡ್ಬಿಟ್ಟು ಹೇಳ್ತೀನಿ ಬನ್ನಿ ಸೋ ಸ್ನೇಹಿತರೆ ವೈಟ್ ಕಲರ್ ಎಕ್ಸ್ಪಲ್ಸ್ ನೋಡಿದ್ರಲ್ಲ ಅದರ ಓನರ್ ಬಂದು ಪ್ರಶಾಂತ್ ಸರ್ ನಮ್ಮ ಕ್ಲಬ್ ಮೆಂಬರ್ ಕೂಡ ಹೌದು ಸೋ ಇವರು ಲಾಸ್ಟ್ BOBMC ರೈಡರ್ ಮೇನೆ ಕೂಡ ಹೋಗಿದ್ರು ಸೋ ಈ ಸತಿ ಇದೆ ಸೇಮ್ ಬ್ಯಾಚ್ ಇರುತ್ತೆ ಇನ್ ಇಬ್ರು ಮಿಸ್ಸಿಂಗ್ ಆಕ್ಚುಲಿ ವಿಡಿಯೋದಲ್ಲಿ ಅಮರ್ ಮತ್ತೆ ವರುಣ್ ಸೋ ಇವತ್ತು ಇವಾಗ ಅಂದಿವೆ ಟ್ರೈಬಲ್ ಅಡ್ವೆಂಚರ್ ಕೆಫೆಗೆ ಹೋಗ್ತಾ ಇದೀವಿ ಸಕ್ಕದಾಗಿದೆ ಕ್ಲೈಮೇಟ್ ತುಂಬಾ ತಣ್ಣಗಿದೆ ಆಲ್ಮೋಸ್ಟ್ ಆಲ್ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಇನ್ನೇನ ಅಲ್ಲೇ ಹೋಗ್ಬಿಟ್ಟು ಮಾತಾಡೋಣ ಟ್ರೈಬಲ್ ಅಡ್ವೆಂಚರ್ ಕೆಫೆಗೆ ಬಂದಿದ್ದಾಯ್ತು ಸೋ ನಿಮಗೆ ಗೊತ್ತಿರಬೇಕು ಇಲ್ಲೆಲ್ಲ ಮೋಟೋಕ್ರಾಸ್ ಟ್ರ್ಯಾಕ್ಸ್ ಎಲ್ಲ ಇದೆ ಸೋ ಅಡ್ವೆಂಚರ್ ಗಾಡಿನ ಪರ್ಫೆಕ್ಟ್ ಆಗಿ ಟ್ರಯಲ್ಸ್ ಓಡಿಸೋದಿಕ್ಕೂ ಆಗಲಿ ಈ ಒಂದು ಟ್ರ್ಯಾಕ್ ತುಂಬಾನೇ ಬೆಂಗಳೂರಿಗೆ ಹತ್ರನೂ ಇದೆ ಹಾಗೂ ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕ್ಸ್ ಅಂತಾನೆ ಹೇಳಬಹುದು ಯಾಕಂದ್ರೆ 8 ರಿಂದ 9 ಟ್ರ್ಯಾಕ್ಸ್ ಮಾಡಿದ್ದಾರೆ ಇಲ್ಲಿ ಸೋ ಇನ್ನೇನ್ ಬನ್ನಿ ಸುಜುಕಿ ವಿಸ್ಟ್ರಾಮ್ 250 ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸ್ನೇಹಿತರೆ ಈ ಗಾಡಿ ಬಗ್ಗೆ ಇನ್ನ ಟೆಕ್ನಿಕಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ಸೋ ಈ ಗಾಡಿ ಬಂದು ಸಿಸಿ 250 ಆಕ್ಚುಯಲ್ ಬಂದು 248 ಸಿಸಿ ಆಗಿರುತ್ತೆ ಸೋ ಇದೊಂದು ಅಡ್ವೆಂಚರ್ ಡ್ಯುಯಲ್ ಸ್ಪೋರ್ಟ್ ಗಾಡಿ ಆಗಿರುತ್ತೆ 24 PS ಅಟ್ 8000 RPM ಹಾಗೂ ಟ್ರಾನ್ಸ್ಮಿಷನ್ ನೋಡಿದ್ರೆ ಇದರಲ್ಲಿ 6-speed ಕಾನ್ಸ್ಟೆಂಟ್ ಮೆಶ್ ಟ್ರಾನ್ಸ್ಮಿಷನ್ ಇರುತ್ತೆ ಸೋ ಬೇಸಿಕಲಿ ಅಡ್ವೆಂಚರ್ಸ್ ಮೋಟರ್ ಸ್ಪೋರ್ಟ್ ಅಂತಂದ್ರೆ ಇದು ಡ್ಯುಯಲ್ ಸ್ಪೋರ್ಟ್ ಆಗಿರೋದ್ರಿಂದ ಟೂರಿಂಗ್ ಬಂದಾಗ ನಿಮಗೆ 6 gear ಸ್ಪೀಡ್ ತುಂಬಾನೇ ಅಡ್ವಾಂಟೇಜ್ ಬರುತ್ತೆ ನಿಮಗೆ ಗಾಡಿಯಲ್ಲಿ ತುಂಬಾ ನಿಮಗೆ ಆತರ ಎಳೆದಾಡ ಫೀಲ್ ಬರೋದಿಲ್ಲ ಸೊ ತುಂಬಾ ಕಂಫರ್ಟಬಲ್ ಆಗಿ ಓಡಿಸಬಹುದು ಹಾಗೂ ಇದರ ಸೀಟ್ ಹೈಟ್ ಬಂದು 800 mm ಆಗಿರುತ್ತೆ ವೇಟ್ ಬಂದು 189 kg ಆಗಿರುತ್ತೆ ಇದರದ್ದು ಫ್ಯೂಯಲ್ ಕೆಪಾಸಿಟಿ ಏನಿ ತಗೊಂಡ್ರೆ 17.3 liters ಹಾಗೂ ಫ್ಯೂಯಲ್ ಕನ್ಸಂಪ್ಷನ್ ಬಂದು 39 km/L ಅಂತ ARAI ಅವರು ಕೊಟ್ಟಿದ್ದಾರೆ ಇದರಲ್ಲಿ ಸೋ ಹಾಗೂ ಈ ಇಂಜಿನ್ ನೀವು ನೋಡಬೇಕು ಅಂತಂದ್ರೆ ಬೇಸಿಕಲಿ ಜಿಕ್ಸರ್ 250 ಏನ್ ಇಂಜಿನ್ ಸ್ಪೆಸಿಫಿಕೇಶನ್ ಇತ್ತಲ್ಲ ಸೇಮ್ ಸ್ಪೆಸಿಫಿಕೇಶನ್ ಇಂಜಿನ್ ಇರುತ್ತೆ ಸೊ ಸ್ವಲ್ಪ ಟ್ಯೂನಿಂಗ್ ಅಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಸೊ ಬನ್ನಿ ಅತ್ರ ಗಾಡಿ ಹೆಂಗಿದೆ ಅಂತ ನೋಡೋಣ ಸೊ ಸ್ನೇಹಿತರೆ ಗಾಡಿಯಲ್ಲಿ ಬಂದು ಒಂದು ವೈಸರ್ ಕೂಡ ಕೊಟ್ಟಿರ್ತಾರೆ ಬೈ ಡಿಫಾಲ್ಟ್ ಇದೇನು ಎಕ್ಸ್ಟ್ರಾ ಆಕ್ಸೆಸರೀಸ್ ತರ ಬರೋದಿಲ್ಲ ಸೊ ಬೈ ಡಿಫಾಲ್ಟ್ ಗಾಡಿಯಲ್ಲಿ ಬರುವಂತ ಆಕ್ಸೆಸರೀಸ್ ಇದು ಸೊ ನಂಬರ್ ಪ್ಲೇಟ್ ಈ ತರ ಒಂದು ಜಾಗದಲ್ಲಿ ಕೂತಿರುತ್ತೆ ಸೊ ಸಿಂಗಲ್ ಹೆಡ್ ಲೈಟ್ ಬಟ್ ಮಲ್ಟಿಪಲ್ ಆಪ್ಷನ್ಸ್ ಇದೆ ಅದರಲ್ಲಿ ಹೈ ಬೀಮ್ ಲೋ ಬೀಮ್ ಗೆ ಹಾಗೂ ಇಂಡಿಕೇಟರ್ LED ಆಗಿರೋದಿಲ್ಲ ನಾರ್ಮಲ್ ಇಂಡಿಕೇಟರ್ಸ್ ಆಗಿರುತ್ತೆ ಹಾಗೂ ಇದಕ್ಕೆ ಒಂದು ನಕಲ್ ಗಾರ್ಡ್ ಕೂಡ ಬೈ ಡಿಫಾಲ್ಟ್ ಕಂಪನಿಯಿಂದನೇ ಬರ್ತಾ ಇದೆ ಇದೇನು ಮೆಟಲ್ ನಕಲ್ ಗಾರ್ಡ್ ಆಗಿರೋದಿಲ್ಲ ಇದೊಂದು ಜಸ್ಟ್ ಫೈಬರ್ ಪಾರ್ಟ್ ಆಗಿರುತ್ತೆ ಸೊ ಹಾಗೂ ಇದಕ್ಕೊಂದು ಫೇರಿಂಗ್ ಆಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಆಕ್ಚುಲಿ ಒಂದು ಇದರಲ್ಲಿ 3 colors ಬರುತ್ತೆ ಬೇಸಿಕಲಿ ಒಂದು ಆರೆಂಜ್ ಬರುತ್ತೆ ಒಂದು ಯೆಲ್ಲೋ ಬರುತ್ತೆ ಇನ್ನೊಂದು ಬ್ಲಾಕ್ ಅಲ್ಲಿ ಇಟ್ಟಿದ್ದೀನಿ ಸೊ ಅದಲ್ದಲೇ ಸೀಟ್ ಹೈಟ್ ಬಂದು 800 mm ವಿಚ್ ಇಸ್ ಆಕ್ಚುಲಿ ಗುಡ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ಹೈಟ್ ಜಾಸ್ತಿ ಇದೆ ಸೊ ದಟ್ ಕಂಫರ್ಟ್ನೆಸ್ ಇರುತ್ತೆ ರೈಡರ್ಸ್ಗೆ ಲಾಂಗ್ ರೈಡ್ ಐ ಮೀನ್ ಟು ಸೇ ಹೈಟ್ ಇರೋ ರೈಡರ್ಸ್ಗೆಲ್ಲ ತುಂಬಾ ಅಡ್ವಾಂಟೇಜ್ ಇರುತ್ತೆ ಇದು ಈ ಗಾಡಿ ಹಾಗೂ ಇದರಲ್ಲೊಂದು ಆಪ್ಷನ್ ಏನಂತಂದ್ರೆ ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ ಇದಕ್ಕೆ ಸೊ ಬೇಸಿಕಲಿ ರೈಡರ್ ಸೀಟೇ ಬೇರೆ ಮತ್ತೆ ಪಿಲನ್ ಸೀಟ್ ಬೇರೆ ಆಗಿರುತ್ತೆ ಸೊ ಅದಲ್ದಲ್ಲೇ ಗಾಡಿಗೆ ಈ ಒಂದು ಜಾಗದಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಇದೆ ಸೊ ಇದರಲ್ಲಿ ಬೇಕಾದ್ರೆ ನಾವು ಇನ್ನೊಂದು ಪ್ಲೇಟ್ಸ್ ಎಲ್ಲ ಹಾಕೊಂಡು ನಾವು ಇದಕ್ಕೆ ಟಾಪ್ ಬಾಕ್ಸ್ ಕೂಡ ಫಿಟ್ ಮಾಡೋದಕ್ಕೆ ಈಸಿ ಆಗಿರುತ್ತೆ ಸೊ ಮತ್ತೆ ಆಫ್ಟರ್ ಮಾರ್ಕೆಟ್ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇದರಲ್ಲಿ ಬಂದಿರುವಂತ ಟೈರ್ ಬಂದು MRF ಮೋಟೋಗ್ರಿಪ್ ಮೀಟಿಯೋರ್ M ಅಂತ 140/70/17 ಆಗಿರುತ್ತೆ ಫ್ರಂಟ್ ಟೈರ್ ಬಂದು 119/19 ಆಗಿರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಸೊ ಈ ಗಾಡಿಯಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಡಿಸ್ಕ್ ಎರಡು ಡ್ಯುಯಲ್ ಚಾನೆಲ್ ABS ಆಗಿರುತ್ತೆ
ಸೊ ಇದೊಂದು 250cc ಆಯಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಫುಡ್ ಟೆಸ್ಟ್ ಅಲ್ಲಿ ಇನ್ನೊಂದು ಆಪ್ಷನ್ ಏನಂತಂದ್ರೆ ರಬ್ಬರ್ ಪ್ಯಾಡ್ ಕೊಟ್ಟಿರ್ತಾರೆ, ಸೊ ಇದನ್ನ ರಿಮೂವ್ ಕೂಡ ಮಾಡಬಹುದು. ಸೈಲೆನ್ಸರ್ ಕೂಡ ನೋಡಬಹುದು, ಜಿಕ್ಸರ್ ಅಲ್ಲಿ ಯಾವ ತರ ಬಂದಿತ್ತಲ್ಲ ಸೇಮ್ ಅದೇ ತರ ಜಿಕ್ಸರ್ ಸೈಲೆನ್ಸರ್ ಇದ್ದಂಗೆ. ಸ್ವಿಚ್ ಬೋರ್ಡ್ ಅಲ್ಲಿ ಏನ್ ಡಿಫ್ರೆನ್ಸ್ ಏನಿಲ್ಲ, ಬೇಸಿಕ್ ಅಲ್ಲಿ ಬೇಸಿಕ್ ಸ್ವಿಚ್ ಬೋರ್ಡ್ ತರನೇ ಇದೆ. ಹಾಗೂ ಹ್ಯಾಂಡಲ್ ಬಾರ್ ನೋಡಿದ್ರೆ ಒಂದು ಯು ಶೇಪ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಹ್ಯಾಂಡಲ್ ಬಾರು. ಆಲ್ಮೋಸ್ಟ್ ಅಲ್ಲಿ ಥಂಡರ್ ಬರ್ಡ್ ಎಕ್ಸ್ ತರ ಕಾಣಿಸ್ತಿದೆ ಹ್ಯಾಂಡಲ್ ಬಾರು, ಬಟ್ ಇನ್ನೊಂದು ಸ್ವಲ್ಪ ಹೈಟ್ ಜಾಸ್ತಿ ಕೊಟ್ಟಿದ್ದಾರೆ ಅಡ್ವೆಂಚರ್ ಗಾಡಿ ಆಗಿರೋದ್ರಿಂದ. ಕಿಲ್ ಸ್ವಿಚ್ ಅಷ್ಟೇ ಈ ಕಡೆ ರೈಟ್ ಸೈಡ್ ಅಲ್ಲಿ. ಫ್ಯೂಯಲ್ ಕೆಪಾಸಿಟಿ 17 liters ಆಗಿರುತ್ತೆ, ವಿಚ್ ಇಸ್ ಗ್ರೇಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೂ ಈ ಗಾಡಿಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ, ಮತ್ತೆ ನೀವು ಆಫ್ಟರ್ ಮಾರ್ಕೆಟ್ USB ಪೋರ್ಟ್ ಸಾಕೋ ಅವಶ್ಯಕತೆ ಇರೋದಿಲ್ಲ, ಸೊ ಇಲ್ಲೇ ನಿಮಗೆ USB ಪೋರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೊಂದು ಕವರ್ ಕೂಡ ಇದೆ. ಎರಡು ಮ್ಯಾಗ್ವೀಲ್ ಆಪ್ಷನ್ಸ್ ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂತ ನಿಮಗೆ ಗೊತ್ತು. ಸೊ ಇದು ಟ್ಯೂಬ್ಲೆಸ್ ಆಗಿರುತ್ತೆ, ಸೊ ಯಾವುದೇ ಕಾರಣಕ್ಕೆ ನಿಮಗೆ ಫುಲ್ ಶಟರ್ ಪಂಚರ್ಸ್ ಯಾವತ್ತೂ ಆಗೋದಿಲ್ಲ ಇದು. ಸೊ ಇನ್ ಕೇಸ್ ಪಂಚರ್ ಆದ್ರೂ ನಿಮ್ಮ ಹತ್ರ ಒಂದು ಪಂಪ್ ಇತ್ತು ಅಂದ್ರೆ ಇಟ್ ಇಸ್ ವೆರಿ ಈಸಿ, ಟೈರ್ ವೀಲ್ ಬಿಚ್ಚಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಟ್ಯೂಬ್ಲೆಸ್ ಪಂಚರ್ ನಾರ್ಮಲ್ ಪ್ರೊಸೀಜರ್ ಕಂಟಿನ್ಯೂ ಮಾಡಿದ್ರೆ ಸಾಕಷ್ಟೇ. ಇನ್ನೊಂದೇನಂತಂದ್ರೆ ಮೋನೋ ಸಸ್ಪೆನ್ಷನ್ ಇದೆ, ವಿಚ್ ಇಸ್ ಅಡ್ಜಸ್ಟಬಲ್ ಆಲ್ಸೋ. ಅಲ್ಲಿ ಈ ಗಾಡಿಯಲ್ಲಿ ನನಗೆ ಏನ್ ಇಷ್ಟ ಆಯ್ತು ಅಂತ ಕೇಳಿದ್ರೆ ಸ್ನೇಹಿತರೆ, ನನಗೆ ಒಂದು ಇದರದ್ದು ಏರೋಡೈನಾಮಿಕ್ ಡಿಸೈನ್ ತುಂಬಾ ಇಷ್ಟ ಆಯ್ತು. ಹಾಗೂ ಫುಟ್ ಪೆಗ್ ರೆಸ್ಟ್ ಅಂದ್ರೆ ಆ ಒಂದು ಸಿಟಿಂಗ್ ಪೊಸಿಷನ್ ಆಗ್ಲಿ, ಆ ಹಿಂದ್ಗಡೆ ನೋಡಿದಿರ ಟೈಲ್ ಜೊತೆಗೇನೆ ನಿಮಗೆ ಪ್ಲೇಟ್ ಕೂಡ ಬಂದಿದೆ. ಸೊ ಅದ್ರ ಮೇಲೆ ಜಸ್ಟ್ ಇನ್ನೊಂದು ಪ್ಲೇಟ್ ಕೂರಿಸ್ಬಿಟ್ಟು ನೀವು ನಾನು ಹೇಳಿದಾಗೆ ಟಾಪ್ ರ್ಯಾಕ್ಸ್ ಎಲ್ಲ ಹಾಕೊಬಹುದು. ಆಮೇಲೆ ಫ್ರಂಟ್ ಡಿಸೈನ್ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ. ಸಸ್ಪೆನ್ಷನ್ ಕೂಡ ಇದು USD ಸ್ಪೋಕ್ ಆಗಿರೋದಿಲ್ಲ, ಸಸ್ಪೆನ್ಷನ್ ನಾರ್ಮಲ್ ಆಗಿರುತ್ತೆ. ಬಟ್ ಈ ಲುಕ್ ಇದೆ ನೋಡಿ, ಸೇಮ್ V-Strom 650 ಏನಿದೆಯಲ್ಲ ಅದರದ್ದು ಸೇಮ್ ರಿಪ್ಲಿಕಾ ಅಂತಾನೆ ಹೇಳ್ಬೋದು. ನೋಡೋಕೆ ಆಲ್ಮೋಸ್ಟ್ ಆಲ್ ಹಂಗೆ ಇದೆ. ಓನ್ಲಿ ಥಿಂಗ್ ಇಸ್ ಇಂಜಿನ್ ನಿಮಗೆ CC ವೈಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗೂ ಇಂಜಿನ್ ಗಾರ್ಡ್ ಕೂಡ ಮೆಟಲ್ ದಾಗಿರುತ್ತೆ, ವಿಚ್ ಇಸ್ ಅಡ್ವಾಂಟೇಜ್. ಬೇರೆ ಗಾಡಿಯಲ್ಲೆಲ್ಲ ಮುಂಚೆ ಎಕ್ಸ್ಪಲ್ಸ್, ಹಳೆ ಎಕ್ಸ್ಪಲ್ಸ್ ಅಲ್ಲೆಲ್ಲ ನಿಮಗೆ ಫೈಬರ್ ಪಾರ್ಟ್ಸ್ ಬರ್ತಾ ಇತ್ತು. ಸೊ ಇವಾಗ ಹಿಮಾಲಯನ್ ಆಗ್ಲಿ ಎಕ್ಸ್ಪಲ್ಸ್ ಆಗ್ಲಿ ಅಥವಾ ಇದೇ ಆಗ್ಲಿ ಎಲ್ಲದಕ್ಕೂ ಮೆಟಲ್ ಗಾರ್ಡ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗ್ರೇಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಗಾಡಿ. ಅದರಲ್ಲಿ ಇನ್ನೊಂದೇನಂದ್ರೆ ಕಂಪ್ಲೀಟ್ ಪಾರ್ಟ್ಸ್ ಫೈಬರ್ ಆಗಿರುತ್ತೆ, ಒಳಗಡೆ ಟ್ಯಾಂಕ್ ಮಾತ್ರ ಮೆಟಲ್ ಆಗಿರುತ್ತೆ. ಈ ಗಾಡಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ನೋಡೋಣ. ನ್ಯೂಟ್ರಲ್ ಅಲ್ಲಿ ಇದ್ರೂ ಕ್ಲಚ್ ಹಿಡ್ದೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ಗಾಡಿ ತಗೊಂಡು ಹೋಗೋಣ. ಸೊ ಫಸ್ಟ್ ಇಂಪ್ರೆಷನ್ ರೈಡ್ ಇವಾಗ ತೋರಿಸ್ತಿದ್ದೀನಿ ಯಾವ ತರ ಇರುತ್ತೆ ಅಂತ. ಫಸ್ಟ್ ಫೀಲೇ ತುಂಬಾ ಕಂಫರ್ಟಬಲ್ ಇದ್ದಂಗಿದೆ, ಸ್ಮೂತ್ ಆಗಿದೆ, ಥ್ರಾಟಲ್ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲಿ ನಮ್ಮ ಫ್ಲೋರೆಸೆಂಟ್ ರೈಡರ್ ಅವರು ಇದ್ದಾರೆ. ಆರಾಮ ಬ್ರೋ? ಬನ್ನಿ ಸ್ನೇಹಿತರೆ, ಒಂದು ರೌಂಡ್ ಸ್ಪಿನ್ ಮಾಡ್ಕೊಂಡು. ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ. ಬ್ರೇಕಿಂಗ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಸೊ ಮಿರರ್ ಸ್ವಲ್ಪ ಲೂಸ್ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸಖತ್ ರೆಸ್ಪಾನ್ಸ್ ಇದೆ ಗಾಡಿ ಮಾತ್ರ, ಒಳ್ಳೆ ಟೋಟಲ್ ರೆಸ್ಪಾನ್ಸ್ ಇದೆ. ನೋಡೋಣ ಬನ್ನಿ ಆ ಥರ ಇರುತ್ತೆ ಅಂತ. ಸಿಟಿಂಗ್ ಕಂಫರ್ಟ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ತುಂಬಾ ಪ್ರತ್ಯೇಕಾಗಿರೋಂತ ಅವಶ್ಯಕತೆ ಕೂಡ ಇಲ್ಲ. ತುಂಬಾ ಯುನಿಕ್ ಆಗಿ ಅಂದ್ರೆ ಒಂಥರ ಏನಂತಾರೆ, ತುಂಬಾ ಕಂಫರ್ಟ್ ಇದೆ. ಆಮೇಲೆ ಸಸ್ಪೆನ್ಷನ್ ಕೂಡ ಅಷ್ಟೇ, ಡಾರ್ಮ್ಯಾಕ್ ಅಲ್ಲಿ ಅಷ್ಟೇ ನೆತ್ತಾಕ ತರ ಫೀಲ್ ಏನು ಅನ್ನಿಸ್ತಾ ಇಲ್ಲ ನನಗೆ. ಸೊ ವೈಸರ್ ಕೂಡ ಒಂಥರ ಚೆನ್ನಾಗಿದೆ, ಒಳ್ಳೆ ಲುಕ್ಕು ಇದೆ. ಹಾಗೂ ಒಂಥರ ಒಳ್ಳೆ ಏನಂತಾರೆ ಇಲ್ಲಿ ಒಂಥರ ಗ್ರೇಟ್ ಲುಕ್. ವಿಂಡ್ ಕೂಡ ಬ್ಲಾಸ್ಟ್ ಆಗುತ್ತೆ, ಬಟ್ ಏನಂತಂದ್ರೆ ಹೆಲ್ಮೆಟ್ಗಂತೂ ಹೊಡೆದೇ ಹೊಡೆಯುತ್ತೆ ನಮ್ಮ ಹೈಟಿಗೆ. ಸೊ ಡಜನ್ ಮೇಕ್ ಎನಿ ಮಚ್ ಡಿಫ್ರೆನ್ಸ್, ಬಟ್ ಚೆನ್ನಾಗಿದೆ ಲುಕ್. ಓವರ್ಆಲ್ ನೀವು ನೋಡ್ಬೋದಲ್ಲ ಕಾಕ್ಪಿಟ್ ಲುಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಗಾಡಿದು. ಬನ್ನಿ ಸ್ವಲ್ಪ ಆಫ್ ರೋಡ್ ಹೋಗ್ಬಿಟ್ಟು ನೋಡೋಣ ಗಾಡಿ ಹೆಂಗಿದೆ ಅಂತ. ಕ್ರೇಜಿ. ಗಾಡಿ ಮಾತ್ರ ಸಸ್ಪೆನ್ಷನ್ ತುಂಬಾ ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿದೆ ಸಸ್ಪೆನ್ಷನ್. ಹಾಗೂ ಇನ್ನೊಂದೇನಂತಂದ್ರೆ ಟೋಟಲ್ ರೆಸ್ಪಾನ್ಸ್, ನಾನು ಹೇಳಿದ್ನಲ್ಲ ಈಚ್ ಗೇರ್ ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಸೊ ಇಲ್ಲೊಂದು ಟಾಪ್ ಸ್ಪೀಡ್ ಹೊಡೆದು ನೋಡೋಣ ಸ್ನೇಹಿತರೆ ಬನ್ನಿ.
ಸೊ 115 ತನಕನೂ ಹೋಯ್ತು. ಈ ಸ್ಟ್ರೆಚ್ ಅಲ್ಲಿ ಇವಾಗ ಹೊಡೆದ್ ನೋಡೋಣ, ಯಾಕಂದ್ರೆ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಇತ್ತು ಅದಕ್ಕೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದಂತ ಕನ್ಫರ್ಮ್, 140 ಅಂತ ಆರಾಮಾಗಿ ನುಗ್ಗತ್ತೆ ಗಾಡಿ, ಏನು ತೊಂದರೆ ಇಲ್ಲ. ಟರ್ನಿಂಗ್ ರೇಡಿಯಸ್ ಒಂದ್ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತು ನನಗೆ. ಟರ್ನಿಂಗ್ ರೇಡಿಯಸ್ ತುಂಬ ಅಂದ್ರೆ ಎಕ್ಸ್ಪಲ್ಸಿ ಕಂಪೇರ್ ಮಾಡಿದ್ರೆ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಡಿಮೆ ಇದೆ. ಸೊ ಬಟ್ ಗಾಡಿ ಮೇಲೆ ನಿಂತ್ಕೊಂಡು ಓಡಿಸೋದಂತಂದ್ರೆ ನಮಗೆ ಹ್ಯಾಂಡಲ್ ಬಾರ್ ಒಳ್ಳೆ ಇದ್ದಂಗೆ ಫೀಲ್ ಆಗುತ್ತೆ. ಸೊ ಹ್ಯಾಂಡಲ್ ಬಾರ್ ಒಂಚೂರು ಮಾಡಿಫಿಕೇಶನ್ ಮಾಡಿ ಇನ್ನೊಂದು ಸ್ವಲ್ಪ ಹೈಟ್ ಬಂದಿದ್ರೆ ಚೆನ್ನಾಗಿರ್ಬೋದೇನೋ ಅಂತ ನನ್ನ ಒಂದು ಫೀಲಿಂಗು. ಕ್ಲಚ್ ಕೂಡ ತುಂಬಾ ಸ್ಮೂತ್ ಆಗಿದೆ. ಬ್ರೇಕಿಂಗ್ ಇವಾಗ ನೋಡಿ 50 ಅಲ್ಲಿ ಇದೀನಿ, 10 ಸೆಕೆಂಡ್ಸ್ ತಗೊಂಡೈತೆ ನೋಡೋಣ ಬ್ರೇಕಿಂಗ್ ಅಲ್ಲಿ 50 ಇಲ್ಲಿ. ದಟ್ ವಾಸ್ ಅ ಗುಡ್ ರೆಸ್ಪಾನ್ಸ್, ತುಂಬಾ ಬೇಗನೆ ಬ್ರೇಕ್ ಹಿಡಿದಿದೆ. ಇನ್ನೊಂದೇನಂದ್ರೆ ABS ಇರೋದ್ರಿಂದ ಸೊ ಬ್ರೇಕಿಂಗ್ ಎಷ್ಟೇ ಜೋರಾಗಿ ಹೊಡೆದ್ರು ನಿಮಗೆ ಅದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಅಂಟಿಲ್ ಅನ್ಲೆಸ್ ನೀವು ವೆಟ್ ರೋಡ್ ಅಲ್ಲಿ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಆಫ್ ರೋಡಿಂಗ್ ಅಲ್ಲಂತೂ ABS ನಾನು ಸಜೆಸ್ಟೇ ಮಾಡೋದಿಲ್ಲ. ಯಾಕೆಂತಂದ್ರೆ ಆಫ್ ರೋಡಿಂಗ್ ಅಲ್ಲಿ ನೀವು ABS ಹಾಕೊಂಡು ಗಾಡಿ ಓಡಿಸ್ತೀನಿ ಅಂತಂದ್ರೆ ಅದು ಏನಾಗುತ್ತೆ ಅಂದ್ರೆ ನಿಮ್ಗೆ ABS ಲಾಕ್ ಅಂದ್ರೆ ಬ್ರೇಕ್ ಹಿಡಿಯೋದಿಲ್ಲ, ಬೇಸಿಕಲಿ ಗಾಡಿ ತುಂಬ ಹೋಗ್ತಾನೆ ಇರುತ್ತೆ. ಬಟ್ ಎಲ್ಸ್ ವೆಹಿಕಲ್ ಇಸ್ ವೆರಿ ಗುಡ್, ಬಟ್ ಸಿಸ್ಟಮಲ್ಲಿ ABS ಇಲ್ಲ ಇದರಲ್ಲಿ. ಸೊ ನೀವು ಫ್ಯೂಸ್ ತೆಗೆದ್ಬಿಟ್ಟೆ ಗಾಡಿ ಓಡಿಸಬೇಕಾಗತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ನಾನು. ಇದರಲ್ಲಿ ಸೆಕೆಂಡ್ ಪೊಸಿಷನ್ ಇವಾಗ ಕಾಲೆಲ್ಲ ಲಾಕ್ ತುಂಬಾ ಚೆನ್ನಾಗಿದೆ. ಆಫ್ ರೋಡಿಂಗ್ ಅಲ್ಲಿ ನೋಡಿ, ಆಫ್ ರೋಡಿಂಗ್ ಅಲ್ಲಿ ಬ್ರೇಕಿಂಗ್ ನಾನು ಹೇಳದ್ನಲ್ಲ ಅಷ್ಟು ಇಂಪ್ಯಾಕ್ಟ್ ಇರೋದಿಲ್ಲ. ಸೊ ಆಫ್ ರೋಡ್ ಅಲ್ಲಿ ABS ತೆಗೆಯೋದು ಬಹಳ ಒಳ್ಳೇದು. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ, ಸೀಟಿಂಗ್ ಕಂಫರ್ಟ್ ಮಾತ್ರ ಇನ್ನೂ ಅಲ್ಟಿಮೇಟ್ ಆಗಿದೆ ಈ ಗಾಡಿಯಲ್ಲಿ. ಹ್ಯಾಂಡ್ಲಿಂಗು ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ. ಬಟ್ ಒಂದೇನಂದ್ರೆ ಸ್ವಲ್ಪ ಹ್ಯಾಂಡಲ್ ಬಾರ್ ಇನ್ನೊಂದು ಸ್ವಲ್ಪ ಹೈಟ್ ಬೇಕು ಅಂತ ಅನಿಸ್ತಾ ಇದೆ ನನಗೆ ಅಷ್ಟೇ. ಆ ಒಂದು ಥ್ರಾಟಲ್ ಫೀಲ್ ಇದೆಯಲ್ಲ, ಆಕ್ಸಿಲರೇಷನ್ ಕೊಟ್ಟಾಗ ಆ ಒಂದು ಥ್ರಾಟಲ್ ಫೀಲ್ ಬರುತ್ತಲ್ಲ ಗಾಡಿಯಲ್ಲಿ, ಆ ಒಂದು ಫೀಲ್ ನಾವು ಗಾಡಿ ಮೇಲೆ ಕುತ್ಕೊಂಡಾಗ್ಲೇ ನಮಗೆ ಅದು ಅನುಭವಿಸಕ್ಕಾಗೋದು. ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ನನಗೆ ಕೇಳಿದ್ರೆ 10 out of 10 ಅಲ್ಲಿ ಐ ವುಡ್ ರೇಟ್ ದಿಸ್ ಬೈಕ್ ಆಸ್ 8.5. ಅದೇನಕ್ಕೆ ಅಂತಂದ್ರೆ ಕೆಲವೊಂದು ಫೀಚರ್, ಹ್ಯಾಂಡಲ್ ಬಾರ್ಸ್ ಇಂದ ಹಿಡಿದು ಆಮೇಲೆ ಹ್ಯಾಂಡಲ್ ಬಾರ್, ಮತ್ತೆ ಇನ್ನೊಂದೇನಂತಂದ್ರೆ ಸ್ವಿಚಬಲ್ ABS ಕೊಟ್ಟಿಲ್ಲ ಇದರಲ್ಲಿ. ಡಿಜಿಟಲ್ ಕನ್ಸೋಲ್ ಅಲ್ಲಿ ಅಷ್ಟೊಂದೇನು ಗ್ರೇಟ್ ಇಂಪ್ರೂವ್ಮೆಂಟ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಡಿಜಿಟಲ್ ಕನ್ಸೋಲ್ ಅಲ್ಲಿ ಬೇಸಿಕ್ ಆಗಿದೆ, ಬಟ್ ಇಟ್ಸ್ ಓಕೆ, ಫೈನ್, ನೋ ಇಶ್ಯೂಸ್. ಸೊ ಮೇನ್ ಅದೊಂದೇ, ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ ಹೈಟ್ ಇರಬೇಕಾಗಿತ್ತು, ಹಾಗೂ ನಮಗೆ ABS ಸ್ವಿಚಬಲ್ ಆಗಿ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಬಟ್ ಏನೇನು ಗಾಡಿ ಮಾತ್ರ ಒಳ್ಳೆ ನುಗ್ಗತ್ತೆ ರೀ, ಗಾಡಿ ಸೂಪರ್ ಆಗಿ ನುಗ್ತಾ ಇದೆ ಗಾಡಿ. ಸೆಕೆಂಡ್ ಗಿಯರ್ ಅಲ್ಲಿ ನೋಡಿ ಎಲ್ಲ ಥ್ರೋಟಲ್ ರೆಸ್ಪಾನ್ಸ್ ಹಿಂಗೆ. ಸ್ನೇಹಿತರೆ, ಇವ್ರು ನಿಮಗೆ ಗೊತ್ತಿರಬೇಕಲ್ಲ, ನಮ್ಮ ಬೆಸ್ಟ್ ಬಡಿ ಈ ಅವಸ್ಥೆಯಲ್ಲಿ ಇದ್ದಾರೆ ಸ್ವಲ್ಪ ದಿನಗಳ ತನಕ ಅಷ್ಟೇ. ಅದಾದ್ಮೇಲೆ ಜಾಕಿ ರೆಡಿ ಆಗತ್ತೆ.